ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಇಂದಿನ ಸಂಚಿಕೆಯನ್ನು ಪೂರ್ತಿಯಾಗಿ ಟಿ ವಿಗಿಂತ ಮೊದಲೇ ನೋಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚಾಗೆ ನನ್ನ ಚಾನೆಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮೊದಲಿಗೆ ಬಂಗಾರಮ್ಮನವರು ಕೋದಂಡಾಗೆ ಹೇಳ್ತಾರೆ ಎಲ್ಲಿ ಎಲ್ಲಿದ್ದರೆ ಫೋನ್ ಮಾಡಲಾ ಅವರು ವಸೂಲಿ ಮಾಡೋಕ್ಕೋದ್ರು ಈಟತ್ತಾದರೂ ಬರಲಿಲ್ಲ ಅಂತ ಕೋದಂಡಾಗೆ ಬಂಗಾರಮ್ನವರು ಹೇಳ್ತಾರೆ ಆಗ ಕೋದಂಡವರು ಫೋನ್ ಮಾಡ್ತಾರೆ ಮುಂಗುಸಿಗೆ ಏ ಮುಗುಸಿ ಎಲ್ಲಿದ್ದೀರಲ್ಲ ಇನ್ನೂ ಯಾಕಲ ವಸೂಲಿ ಮಾಡ್ಕೊಂಬಂದಿಲ್ಲ ಇನ್ನೂ ಅಲ್ಲ ಅಂತ ಹೇಳ್ತಾರೆ ಆಗ ಲೇಟಾಗುತ್ತೆ ಸ್ವಲ್ಪ ತಡ ಆಗುತ್ತೆ ವಸೂಲಿ ಮಾಡ್ಕೊಂಬತ್ತೀವಿ ಕೊಕ್ಕೆ ಅಂತ ಮುಂಗಿಸಿ ಹೇಳ್ತಾರೆ ಹೇಳಿ ಫೋನ್ ಕಟ್ ಮಾಡ್ತಾರೆ ಈ ಕಡೆ ಕಂಟಿಗೆ ಮತ್ತೆ ಅವ್ರಿಗೆಲ್ಲ ಟೆನ್ಷನ್ ಆಗ್ತಾ ಇರ್ತತೆ ಹೆಂಗೆ ವಸೂಲಿ ಮಾಡೋದು ಮಿಸ್ ನೋಡಿದ್ರೆ ವಸೂಲಿ ಮಾಡಬಾರ್ದು ಅಂತ ಹೇಳಿದ್ದಾರೆ ಅವ್ವ ನೋಡಿದ್ರೆ ವಸೂಲಿ ಮಾಡಲಿಲ್ಲ ಅಂದರೆ ಕೋಪ ಮಾಡ್ಕೊತಾರೆ ಬೇಜಾರು ಮಾಡ್ಕೊತಾರೆ ನನ್ನ ಮೇಲೆ ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡಬೇಕಾದ್ರೆ ಅಲ್ಲಿಗೆ ಸರಿಯಾಗಿ ಗೋಪಾಲ ಬರ್ತಾರೆ ಆಗ ಕರೆದು ಗೋಪಾಲಯ್ಯ ಅಂತ ಕರೀತಾರೆ ಮುಂಗ್ಸಿ ಬರ್ತಾನೆ ಬಂದು ಏನಳಿ ಅಂದರೆ ಏನು ಮಾಡ್ತಿದ್ದೀರಿ ಇಲ್ಲಿ ಅಂತ ಅಂದಾಗ ಏನೂ ಇಲ್ಲ ಸುಮ್ಮನೆ ಬಂದಿದ್ವಿ ಇಲ್ಲೇ ಸ್ವಲ್ಪ ಕೆಲಸ ಇತ್ತು ಅಂತ ಕಂಟಿ ಹೇಳ್ತಾನೆ ಆಗ ಕಾರಿಂದ ಇಳಿಯೋಕೆ ಹೋಗ್ತಾನೆ ಕಂಟಿ ಇರಲಿ ಇರಲಿ ಕೂತ್ಕೊಳ್ರಿ ಎಳಿ ಅಂದರೆ ಅಂತ ಅಂತ ಅಂತಾರೆ ಆಗ ಏನಾಗಬೇಕಿತ್ತು ಅಳಿ ಅಂದರೆ ಏನು ಕರೆದಿದ್ದು ನನ್ನ ಅಂತ ಅಂದಾಗ ಮುಗಿಸಿ ಗೋಪಾಲಯ್ಯ ಅಳಿಯೋಂಗೆ ಒಂಚೂರು ಸಹಾಯ ಆಗಬೇಕಾಯ್ತು ನಿನ್ನಿಂದ ಅಂತ ಅಂದಾಗ ಹೌದೇ ನನ್ನಿಂದ ಸಹಾಯನೇ ಹೇಳ್ರಿ ಮಾಡುವ ಅದಕ್ಕೇನು ಅಂತ ಅಂತ ಅಂತಾನೆ ಗೋಪಾಲಯ್ಯ ಆಗ ಏನಿಲ್ಲ ನಿನ್ನ ಅಕೌಂಟಲ್ಲಿ ಎಷ್ಟಿಟ್ಟಿದೆಯಾ ಅಂತ ಮುಂಗಿಸಿ ಕೇಳ್ತಾನೆ ಆಗ ಏನೋ ಒಂದು ಮೂವತ್ತು ಸಾವಿರ ಇರ್ಬೋದು ಅದು ನಂದಲ್ಲ ಅಂತ ಅಂದಾಗ ಸರಿ ಈಗ ತಕ್ಷಣಕ್ಕೆ ಆ ಮೂವತ್ತು ಸಾವಿರನ ಕಂಟಿಗೆ ಕೊಟ್ಟಿರು ಅಂತ ನಮ್ಮ ಅಣ್ಣಂಗೆ ಕೊಟ್ಟಿರು ಅಂತ ಹೇಳ್ತಾನೆ ಆಗ ಸರಿ ಕೊಡೋಣ ಊರರಿಗೆಲ್ಲ ಸಹಾಯ ಮಾಡ್ತೀರಾ ನೀವು ನಿಮಗೆ ಇಲ್ಲ ಅಂದೆವಾ ಕೊಡ್ತೀನಿ ಅಂತ ಮೂವತ್ತು ಸಾವಿರನ ಕೊಟ್ಟು ಸರಿ ಅಳಿ ಅಂದರೆ ನಾನಿನ್ನು ಬರ್ತೀನಿ ಏನಾದರೂ ಒಸಿ ನನಗೆ ಪ್ರಾಬ್ಲಮ್ ಅಂದರೆ ನೀವಿರ್ತೀರ ಅಲ್ವಾ ನನ್ನ ಜೊತೆಗೆ ಅಂದಾಗ ಇರನ ಇರೋಣ ಬಿಡಿ ಅದಕ್ಕೇನು ಅಂತ ಕಂಟಿ ಹೇಳ್ತಾನೆ ಗೋಪಾಲಯ್ಯ ಅಲ್ಲಿಂದ ಹೊಡ್ತಾನೆ ನಾನು ಬಂಗಾರಮ್ಮನ ಮಗುಂಗೆನೆ ಸಾಲ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡು ಈಗ ಮುಂಗ್ಸಿ ಬೀಸೋದೊಣ್ಣೆಯಿಂದ ದೊಣ್ಣೆಯಿಂದ ಹೆಂಗೋ ತಪ್ಪಿಸ್ಕೊಂಡ್ವಿ ಅಂತ ಅನ್ಕೊತಾ ಇರ್ತಾನೆ ಇನ್ನು ಈ ಕಡೆ ಗೋಪಾಲಯ್ಯ ಕಾಳಿನ ಕರ್ಕೊಂಡು ಬಾರ್ಗೆ ಕುಡಿಯೋಕೆ ಅಂತ ಹೋಗಿ ಕುತ್ಕೊತಾನೆ ಆಗ ಬಾವು ನೀನು ಪ್ರಮಾಣ ಮಾಡಿ ಹೇಳು ನಾನು ಕರ್ಕೊಂಡು ಬರೋದಕ್ಕಿಂತ ಮುಂಚೆ ಬಾರಲ್ಲಿ ಬಂದು ಕುಡಿ ಬಂದಿಲ್ವಾ ಅಂತ ಅಂದಾಗ ಇಲ್ಲ ಕಣ್ಲ ಆಣೆ ಮಾಡಿ ಹೇಳ್ತೀನಿ ನಾನು ಇಲ್ಲ ಕುಡಿದು ಬಂದಿಲ್ಲ ನಿನ್ನೆ ಕರ್ಕೊಂಬಂದಿರೋದು ಅಂತ ಅಂದಾಗ ಏನು ಬಾವು ವಿಶೇಷ ಅಂದಾಗ ಏನು ಇಲ್ಲ ಕಂಡ್ಲಾ ಸುಮ್ಮನೆ ಕರ್ಕೊಂಬಂದೆ ಅಂದಾಗ ಯಾವ ಬ್ರ್ಯಾಂಡ್ ಹೇಳಿ ಬಾವ ಅಂದಾಗ ನೀನು ಯಾವ ಬ್ರ್ಯಾಂಡ್ ತೊಗೊಂತೀಯ ಆ ಬ್ರ್ಯಾಂಡೇ ಹೇಳಲ ಅಂತ ಅಂತಾನೆ ಆಗ ಸರಿ ಏನು ಬಾಬಾ ಇವತ್ತು ಇಷ್ಟು ಖುಷಿಯಾಗಿದೆಯಾ ಅಂತ ಅಂದಾಗ ಏನಿಲ್ಲ ಕಾಳಿ ಸುಮ್ಮನೆ ಏನಾದರೂ ಸಂತೋಷ ಅಂಚ ಅಂತ ಹಂಚ್ಕೊಳ್ಳೋಕ್ಕೆ ನೀನೊಬ್ಬನೇ ಅಲ್ವಾ ಇರೋದು ನನಗೆ ಅದಕ್ಕೆ ಅಂತ ಏನು ಬಾಬಾ ಅಂತ ಸಂತೋಷ ಖುಷಿಯಾಗಿರೋ ವಿಷಯ ಹೇಳಿ ಬಾವಾ ನನ್ನ ಅಂದಾಗ ಏನಿಲ್ಲ ನಾನು ಬಂಗಾರ ಮಗ ಅಲ್ಲ ಅಲ್ಲ ನನ್ನ ಅಳಿಯೋಂಗೆ ಇವತ್ತು ನಾನು ಕಾಸು ಕೊಟ್ಟಿದ್ದೀನಿ ಕಣ್ಲಾ ಸಾಲ್ವಾಗಿ ಅಂತ ಅಂದಾಗ ಏನು ನೀನಾ ನೀನು ಕಾಸು ಕೊಟ್ಟಿದೀಯಾ ಅಂತ ಅಂದಾಗ ಹೌದು ಕಣ್ಲಾ ನಾನೇ ಇನ್ನು ಮುಂದೆ ನನ್ನ ಹಿಂದೆ ಸೈನ್ಯನೇ ಇರುತ್ತೆ ಗೊತ್ತಾ ಏನಾದರೂ ಸಮಸ್ಯೆ ಆದರೆ ಅಂತ ಅಂತ ಇರ್ತಾನೆ ಅಷ್ಟರಲ್ಲೇ ಯಾರೋ ಒಬ್ಬ ಬೆನ್ನಿಂದೆ ಬಂದು ಹೆಗ್ಲು ಮೇಲೆ ಕೈ ಹಾಕ್ತಾನೆ ಎಲ್ಲಿ ಬಾಬಾ ಎಲ್ಲಿ ಸೈನ್ಯ ಎಲ್ಲಿ ನಿಂದು ಸೈನ್ಯ ಅಂತ ಕಾಳಿ ಆಡ್ಕೊತಾನೆ ಆಗ ಯಾರಲ್ಲ ಅವನು ಅಂತ ಹಿಂದೆ ತಿರುಗಿ ನೋಡಿ ಅವನು ದುಡ್ಡು ಕೊಡಬೇಕಾಗುತ್ತೆ ಗೋಪಾಲ ಹಿಂಗೆ ಅದಕ್ಕೋಸ್ಕರ ನಮಸ್ಕಾರ ಅಂತ ಅವರಿಗೆ ಹೇಳ್ತಾನೆ ನಮಸ್ಕಾರ ಏನೋ ದುಡ್ಡು ಕೊಡ್ತೀನಿ ಅಂತ ಅಂದು ನಾಪತ್ತೆ ಆಗಿದೆಯಾ ಬರಲೇ ಇಲ್ಲ ಮನೆ ಕಡೆ ಅಂತ ಅಂದಾಗ ನಾನು ದುಡ್ಡು ಕೊಡೋಣ ಅಂತಾನೆ ನಿಮ್ಮ ಮನೆ ಕಡೆ ಬಂದೆ ಕಣ್ಲಾ ಅಷ್ಟರಲ್ಲಿ ಅಲ್ಲಿ ಬಂಗಾರಮ್ಮನ ಮಗ ಅಂದರೆ ನನ್ನ ಅಳಿಯ ಇದ್ದರು ಅವರಿಗೆ ಸ್ವಲ್ಪ ಹೊಸಿ ದುಡ್ಡು ಬೇಕಾಗಿತ್ತಂತೆ ಅದಕ್ಕೋಸ್ಕರ ಅವ್ರು ಕೇಳಿದ್ರು ಆ ದುಡ್ಡನ್ನ ಅವ್ರಿಗೆ ಕೊಟ್ಟು ಬಂದೆ ಅಂತ ಅಂದಾಗ ಏನು ಕುಡಿದು ಖರ್ಚು ಮಾಡಿದೆ ಅಂತ ಅನ್ನು ಇಲ್ಲ ಅಂದರೆ ಎಲ್ಲಾದರೂ ಕಳೆದು ಖರ್ಚು ಮಾಡಿದೆ ಅಂತ ಅನ್ನೋ ಅದು ಬಿಟ್ಟು ದೊಡ್ಡ ದೊಡ್ಡ ಮನುಷ್ಯರನ್ನೆಲ್ಲ ಯಾಕೆ ತೊಗೊಂಬರ್ತೀಯ ನಮ್ಮದ್ದಿ ಅಂತ ಅಂದಾಗ ಇಲ್ಲ ನಿಜವಾಗ್ಲೂ ಕಣ್ ಕಣ್ಲಾ ನಾನು ಕೊಟ್ಟು ಬಂದೆ ದಿಟ್ಟವಾಗ್ಲು ಅಂತ ಆಣೆ ಮಾಡಿ ಹೇಳ್ತಾನೆ ಕಾಳಿ ಮೇಲೆ ಆಗ ಕಾಳಿ ಕೂಡ ನಂಬೋದಿಲ್ಲ ಇಲ್ಲ ನೀನು ಹೇಳ್ತಿರೋ ಸುಳ್ಳು ಅಂತ ಅಂತಾನೆ ಇಲ್ಲ ದಿಟ್ವಾಗ್ಲೂ ಹೇಳ್ಬಂದೆ ಕಣ್ಲಾ ಬರ್ರಿ ಮತ್ತೆ ನನ್ನ ಜೊತೆಗೆ ತೋರಿಸ್ತೀನಿ ನಿನಗೆ ಅಂತ ಹೇಳ್ತಾನೆ ಈ ಕಡೆ ಸಹನನ ನೆನೆಸ್ಕೊಂಡು ಮೇಷ್ರು ಎಲ್ಲರೂ ಸ್ಟೇಟಸ್ ಕಾಕ್ತಾ ಇರ್ತಾರೆ ಶ್ರೀಮಂತ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಈ ಯೋಗ ಇಲ್ವೇನಪ್ಪ ಅಂತ ಅನ್ಕೊತಾ ಇರ್ತಾನೆ ಅಷ್ಟರಲ್ಲೇ ಸಹನ ಹಾಲ್ ತಗೊಂಡು ಬಂದು ಡೋರ್ನ ಲಾಕ್ ಮಾಡ್ತಾಳೆ ಕೌಸಲ್ಯ ಈ ಕಡೆ ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳ್ ಕೇಳಿಸ್ಕೊಂತ ಇರ್ತಾಳೆ ಕದ್ದು ಸಹನ ಹೇಳ್ತಾಳೆ ತಗೊಳ್ಳಿ ಹಾಲು ಅಂತ ಈಗಲ ಹಾಲು ಯಾಕೆ ಅಂತ ಅಂತಾನೆ ಆಗ ಕುಡೀರಿ ನಿಮಗೆ ತೊಗೊಂಬಂದಿರೋದು ಅಂತ ಅಂತಾನೆ ಈಗ ಯಾಕೆ ಊಟ ಮಾಡಿದ್ದೀನಿ ಬೇಡ ಅಂತ ಹೇಳ್ತಾನೆ ಮೆಶ್ರು ಆಗ ಸಹನ ನನ್ನ ಮೇಲೆ ದಿಟ್ಟವಾಗ್ಲೂ ಹೇಳಿ ಕೋಪ ಇದೆಯಾ ನಿಮಗೆ ಅಂತ ಅಂದಾಗ ಕೋಪನ ಯಾಕೆ ಅಂದಾಗ ನಾನು ಸ್ನೇಹಗೆ ಆ ಶಾಸ್ತ್ರ ಎಲ್ಲ ಮಾಡಿ ಬಂದಿದ್ದಕ್ಕೆ ನೀವು ಆ ರೀತಿ ಮಾತಾಡೋದ್ರಿ ನಮ್ಮದ್ಯೆ ಏನು ಆ ಥರ ಇಲ್ಲ ಅಂತ ನಾನು ಸತಾಯಿಸಿದ್ದಕ್ಕೆ ನೀವು ಕೋಪ ಮಾಡ್ಕೊಂಡಿದ್ದೀರಾ ಅಲ್ವಾ ಅಂತ ಅಂದಾಗ ಆ ಥರ ಏನೂ ಇಲ್ಲ ಆ ಟೈಮ್ಗೆ ನಾನು ಆ ಥರ ಮಾತಾಡಿದೆ ಅಷ್ಟೇ ಅಂದಾಗ ಇರಲಿ ಬಿಡಿ ನಾನು ಇನ್ಯಾವತ್ತೂ ಸತಾಯಿಸೋದಿಲ್ಲ ನಾನು ತಪ್ಪು ಮಾಡಿದೆ ತಗೊಳ್ಳಿ ಅಲ್ಲ ಅಂತ ಕೊಡ್ತಾಳೆ ಈ ಕಡೆ ಗಂಟಿ ಏಯ್ ತಗೊಂಡು ಎಲ್ಲ ದುಡ್ಡನ್ನು ಸುಮ್ಮನೆ ಲೆಕ್ಕಾಚಾರ ಹಾಕ್ಸಿ ಮಾತಾಡಿ ಬಂದ್ಬಿಡಬೇಕು ಅದು ಇದು ಅಂತ ಏನು ಮಾತಾಡಬೇಡ್ರಿ ಮುಂದೆ ಅಂತ ಹೇಳಿ ಗಂಟಿ ಕೂಡ ಆರ್ಡರ್ ಮಾಡ್ತಾನೆ ಮುಂಗಿಸಿ ಮತ್ತು ಸ್ನೇಹಿತರಿಗೆ ಇನ್ನು ಮುಂಗ್ಸಿ ತೊಗೊಂಡೋಗಿ ಹಣನ ಕೊಡ್ತಾನೆ ಕೋದಂಡಾಗೆ ಆಗ ಸರಿ ಆಯ್ತಾ ಕೋದಂಡ ಅಂತ ಬಂಗಾರಮ್ಮನವರು ಕೇಳ್ತಾರೆ ಹ್ಞೂ ಅವ ಸರಿ ಐತೆ ಎಲ್ಲಾನು ಅಂತ ಅಂದಾಗ ಕಂಟಿನ್ಯೂ ಕೂಡ ಅಲ್ಲೇ ಇರ್ತಾನೆ ಆಗ ಏನ್ಲಾ ನೀನು ಅವಳನ್ನ ಯಾವತ್ತು ಪ್ರೀತಿ ಮಾಡ್ದೋ ಅವತ್ತಿಂದ ಸುಳ್ಳು ಹೇಳ್ಕೊಂಡೆ ಬಂದೆ ಅಲ್ವಾ ಅಂತ ಅಂದಾಗ ಏನವ್ವ ಹೇಳ್ತಿರೋದು ನೀನು ಅಂದಾಗ ನನಗೆ ನೆನ್ನೆ ಎಲ್ಲರೂ ಮಾರ್ಕೆಟಿಂದ ದುಡ್ಡನ್ನ ತೊಗೊಂಬಂದು ಕೊಟ್ಟವ್ರೆ ಆದರೂ ನಾನು ವಸೂಲಿ ಹೇಳಿದ್ದು ನಿನ್ನ ಯಾವ ರೀತಿ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಅಂತ ಹೇಳ್ತಾರೆ ಏನವ್ವ ನೀನು ಹೇಳ್ತಿರೋದು ಅಂದಾಗ ಹೌದು ಕಣ್ಲಾ ನೀನು ಯಾವತ್ತ ಅವಳನ್ನ ಪ್ರೀತಿ ಮಾಡ್ದೋ ಅವತ್ತೇನೇ ನೀನು ಅವಳ ಪರ ಅಂತ ಗೊತ್ತಾಯಿತು ಈ ಅವ್ವ ಪ್ರೀತಿ ಇಲ್ಲ ಈ ಅವನ ಮೇಲೆ ಅಂತನೂ ಗೊತ್ತಾಯಿತು ಅಂತ ಬಂಗಾರಮ್ಮನವರು ಹೇಳ್ತಾರೆ ಈಟಕ್ಕೆಲ್ಲ ಕಾರಣ ಇವಳೇ ಕಂಡ್ಲ ಇವಳಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು ಅಂತ ಬಂಗಾರಮ್ಮ ಹೇಳ್ತಾ ಇರ್ತಾರೆ ಅಷ್ಟರಲ್ಲೇ ಗೋಪಾಲಯ್ಯ ಕುಡ್ಕೊಂಡು ಮನೆ ಹತ್ರ ಬರ್ತಾನೆ ಅಳಿಯಂದ್ರೆ ಅಳಿಯಂದ್ರೆ ಅಂತ ಕರೀತಾನೆ ಆಗ ಜನರೆಲ್ಲ ಬಂದು ಆಚೆ ನಿಂತ್ಕೊತಾರೆ ಕಂಟಿ ಕೂಡ ಬರ್ತಾರೆ ಬಂಗಾರಮ್ಮ ಕೂಡ ಕೂಡ ಬರ್ತಾರೆ ಸ್ನೇಹನೂ ಕೂಡ ಅಲ್ಲಿಗೆ ಬರ್ತಾಳೆ ಏನು ನಮ್ಮಿಬ್ರ ಮಧ್ಯೆ ನಡೀತಿದೆಯಲ್ಲ ವಿಚಾರ ಅದ್ರ ಬಗ್ಗೆ ಮಾತಾಡಬೇಕಿತ್ತು ಒಳಿಯಂದರೆ ಅಂತ ಅಂದಾಗ ಏನಿಲ್ಲ ಇವ್ರದ್ದು ವಿಚಾರ ಅಂತ ಅಂದಾಗ ಓ ಮಾರ್ಕೆಟಲ್ಲಿ ದುಡ್ಡು ಸುಲಿ ಮಾಡಿದ್ದು ಹೇಗೆ ಅಂತ ಗೊತ್ತಾಗುತ್ತಾ ಕೋದಂಡ ಈಗೇನೇ ಇವ್ರ ಹತ್ರ ಇಸ್ಕೊಂಡಿರಬೇಕು ಅಂತ ಅಂದಾಗ ಏನಿಲ್ಲ ಬಂಗಾರಮ್ಮನವರೆ ಸ್ವಲ್ಪ ಮಾತಾಡ್ಕೊಂಡು ಹೋಗ್ತೀನಿ ಕಂಠಿ ಹತ್ರ ನಮ್ಮ ಅಳಿಯಂದ್ರ ಹತ್ರ ಅಂತ ಅಂದಾಗ ಏ ಹಿಡ್ದು ಧೂಕ್ಲಾ ಅವ್ನು ಅವನ್ನ ಆಚೆಗೆ ಕುಡ್ಕೊಂಡು ಒಳಗೆ ಬರೋಂಗಾಯ್ತು ಎಲ್ಲರೂ ಇವರಿಂದ ಅಂತ ಅಂದಾಗ ಕಂಠಿ ನೀನು ನಾಳೆ ಮಾತಾಡ್ತೀನಿ ಹೋಗು ನಿನ್ನ ಹತ್ರ ನೀನು ಯಾವ ಯಾಕೆ ಬಂದಿದ್ದು ಈ ಟೈಮಾಗೆ ಅಂತ ಕಂಠಿ ಕೂಡ ಹೇಳ್ತಾನೆ ಆಗ ಮುಂಗುಸಿ ಮತ್ತೆ ಸ್ನೇಹಿತರು ಅವನ್ನ ದೂಕೋದಕ್ಕೆ ಹೋಗ್ತಾರೆ ನಾನು ಅಳಿಯಂದ್ರ ಹತ್ರ ಮಾತಾಡ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳಿಲ್ವಾ ಅಳಿ ನೀವು ಮೂವತ್ತು ಸಾವಿರ ಕೊಡಬೇಕಾಯ್ತಲ್ಲ ಅದನ್ನ ಕೊಟ್ರೆ ಇವನಿಗೆ ಕೊಡ್ಬೇಕು ನಾನು ನಾಳೆ ಅಂತ ಅಂತಾನೆ ಸರಿ ಮನೆ ಹತ್ರ ಬಂದು ಮಾತಾಡ್ತೀನಿ ನಡಿ ಅಂತ ಅಂದರು ಹೋಗ್ತಾ ಇರಲ್ಲ ನಿನ್ನ ದುಡ್ಡು ನಾಳೆ ಬಂದು ನಿಮ್ಮನೆಗೆ ಸೇರುತ್ತೆ ನಡಿ ಅಂತ ಅಂದಾಗ ಇವ್ರನ್ನ ಆಚೆಗೆ ಕರ್ಕೊಂಡೋಗ್ಲಾ ಅಂತ ಸ್ನೇಹಿತರಿಗೆ ಮುಂಗ್ಸಿಗೆ ಹೇಳ್ತಾನೆ ಕಂಠಿ ಈ ಕಡೆ ಸಹನ ಆಲ್ ಕೊಡೋದಕ್ಕೆ ಹೋಗ್ತಾ ಇರ್ತಾಳೆ ಮೇಷ್ರು ಕೈನ ಟಚ್ ಮಾಡ್ತಾ ಇರ್ತಾರೆ ಹಾಗೆ ರೀ ಮರ್ತೋಯ್ತಾ ಅತ್ತೆ ಹೇಳಿದ್ದು ಅತ್ತೆ ಏನೋ ಜ್ಯೋತಿಷ್ಯ ಅಂತ ಹೇಳಿದ್ರೆಲ್ಲ ನಮ್ಮಿಬ್ರು ಮಧ್ಯೆ ಏನೋ ಹೇಳಿದ್ರಲ್ಲ ಅದು ಮರ್ತೋಯ್ತಾ ಅಂತ ಅಂದಾಗ ಸರಿ ಅಮ್ಮನ್ನ ಈಗಲೇ ಕೇಳ್ಕೊಂಬರ್ತೀನಿ ಇರು ಇಷ್ಟದ ಕಾಲೇ ಅದು ಮುಗ್ದಿರಬೇಕು ಅಂತ ಮೇಷ್ರು ಹೇಳ್ತಾರೆ ಏ ಈ ಟೂತ್ನಲ್ಲಿ ಯಾಕೆ ಹೋಗ್ತೀರಾ ಬಿಡ್ರಿ ಮಲಗಿರ್ತಾರೆ ಅತ್ತೆಗೆ ಯಾಕೆ ತೊಂದರೆ ಕೊಡ್ತೀರಾ ಅಂದಾಗ ಸರಿ ನಾಳೆ ಬೆಳಗ್ಗೆನೇ ಕೇಳ್ತೀನಿ ಇವತ್ತು ಗುಡ್ ನೈಟ್ ಅಂತ ಹೇಳಿ ಮಲಿಕೊಂತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು